ಈಗಷ್ಟೇ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರಿಗೆ ಸರಿಯಾಗಿ ಸಂಬಳ ನೀಡ್ತಾ ಇಲ್ಲ ಎಂಬ ಶೀರ್ಷಿಕೆಯಡಿ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಸುದ್ದಿಗೆ ಎಚ್ಚೆತ್ತುಕೊಂಡ ಆಡಳಿತ ವೈದ್ಯಾಧಿಕಾರಿ ನೌಕರರಿಗೆ ಶೀಘ್ರದಲ್ಲೇ ವೇತನ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಮೋಕ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಬಿತ್ತರಿಸಿದ ಗಂಟೆಗಳಲ್ಲೇ ವರದಿಯ ಫಲಶ್ರುತಿ ಸಿಕ್ಕಿದೆ ಅಮೋಕ್ ಟಿವಿಗೆ. ಡಿ ಗ್ರೂಪ್ ನೌಕರರ ಸಮಸ್ಯೆಯನ್ನ ಬಿಚ್ಚಿಟ್ಟಿತು ಅಮೋಕ್ ಟಿವಿ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರ ಗೋಳು ಕೇಳೋರಿರಲಿಲ್ಲ. ಅಮೋಕ್ ಟಿವಿ ಮುಖಾಂತರ ಮನವಿಯನ್ನ ಮಾಡಿದ್ರು. ಡಿ ಗ್ರೂಪ್ ನೌಕರರ ಸಮಸ್ಯೆಗಳನ್ನ ಅಮೋಕ್ ಟಿವಿಗೆ ಸುದ್ದಿ ಬಿತ್ತರಿಸಿತು. ಈ ಸುದ್ದಿಯ ಬಳಿಕ ಎಚ್ಚೆತ್ತುಕೊಂಡಿದೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್. ಡಿ ಗ್ರೂಪ್ ಸಿಬ್ಬಂದಿಗೆ ವೇತನ ಕೊಡಿಸಲು ಬಜೆಟ್ ನೀಡಲು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್. ಬಾಕಿ ಇರುವ ಬಿಲ್ ಪಾವತಿಸಲು ಅನುದಾನಕ್ಕೆ ಮನವಿ ಅಂದ್ರೆ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಡಿ ಗ್ರೂಪ್ ನೌಕರರಿಗೆ ಏನೆಲ್ಲ ಬಾಕಿ ಇದೆ, ಅವರ ಸಂಬಳ ಏನೆಲ್ಲ ಬಾಕಿ ಇದೆ, ಪ್ರತಿಯೊಂದು ಕೂಡ ನಿಮಗೆ ನೀಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. 34 ಮಂದಿ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಸಂಬಳಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೌಕರರಿಗೆ ಶೀಘ್ರದಲ್ಲೇ ವೇತನ ಕೊಡಿಸುವುದಾಗಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಭರವಸೆ ನೀಡಿದ್ದಾರೆ. ಡಿ ಗ್ರೂಪ್ ಸಿಬ್ಬಂದಿಗೆ 4 ತಿಂಗಳ ಬಾಕಿ ವೇತನ, 28 ಲಕ್ಷ ಅನುದಾನ ಕೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನೋಡಿ, ಇಲ್ಲಿ ಡಿ ಗ್ರೂಪ್ ನೌಕರರಿಗೆ ಅವರಿಗೆ ಸರಿಯಾಗಿ ಸಂಬಳ ಇಲ್ಲ ಅಂತ ಅಮೋಕ್ ಟಿವಿ ಮುಖಾಂತರ ಅವರು ಮನವಿ ಮಾಡಿಕೊಂಡಿದ್ರು. ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಗಂಟೆಯೊಳಗಡೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಎಚ್ಚೆತ್ತುಕೊಂಡು ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನೌಕರರಿಗೆ ಶೀಘ್ರದಲ್ಲೇ ವೇತನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹಾಗೆ ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದಂತಹ ಪರಿಕರಗಳನ್ನ ಅದಕ್ಕೆ ಕುರಿತಾಗಿನೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲೆಲ್ಲ ಏನೇನೆಲ್ಲ ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ, ಏನೆಲ್ಲ ಪರಿಕರಗಳು ಬೇಕಾಗಿದ್ವು, ಪ್ರತಿಯೊಂದು ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ 70 ಲಕ್ಷ ಅನುದಾನಕ್ಕಾಗಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಆಡಳಿತ ವೈದ್ಯಾಧಿಕಾರಿ. ನೋಡಿ, ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಕೆಲವೇ ಕ್ಷಣಗಳಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ ಆಡಳಿತ ವೈದ್ಯಾಧಿಕಾರಿ. ಇನ್ನು ಇಲ್ಲಿ ಡಿ ಗ್ರೂಪ್ ನೌಕರರಿಗೆ ಸಂಬಳನೂ ಸಿಗಬೇಕು, ಇದರ ಜೊತೆಗೆ ಆಸ್ಪತ್ರೆಗೆ ಬೇಕಾದಂತಹ ಪರಿಕರಗಳನ್ನ ಕೂಡ ಇಲ್ಲಿ ಸರ್ಕಾರ ಒದಗಿಸಿಕೊಡ್ಬೇಕು. ಒಂದು ಇಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ಡಿ ಗ್ರೂಪ್ ನೌಕರರು ಕೊರೋನಾ ಸಂದರ್ಭದಲ್ಲೂ ಕೂಡ ತಮ್ಮ ಜೀವವನ್ನ ಹಂಗಿನಲ್ಲಿಟ್ಟು ಅವರು ಸೇವೆಯನ್ನ ಮಾಡಿದ್ರು. ನೋಡಿ, ಅಂತಹ ಒಂದು ವೇಳೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇವರು ಕೂಡ ಆ ಒಂದು ಅಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗಾಗಿರ್ಬೋದು, ಅಲ್ಲಿರುವಂತಹ
ಸೇವೆ ಅವ್ರು ಮಾಡುವಂತಹ ಸೇವೆ ಪ್ರತಿಯೊಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ತಮ್ಮ ಜೀವನದ ಹಣವನ್ನ ತೊರೆದು ಇವರು ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಇವರಿಗೆ ಒಂದು ಬೆಲೆ ಸಿಗ್ಬೇಕಲ್ಲ ಈ ಆಸ್ಪತ್ರೆಯಲ್ಲಿ. ಹೀಗಾಗಿ ಇವರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಯೊಬ್ಬರು ಡಿ ಗ್ರೂಪ್ ನೌಕರರು ಕೂಡ ಬಾಕಿ ಇರುವ ಹಣವನ್ನ ನಮಗೆ ಸಿಗ್ಬೇಕು. ಅಕಸ್ಮಾತ್ ಆಗಿ ಇಲ್ಲಿ ಗ್ರೂಪ್ ಡಿ ನೌಕರರಿಗೆ ಈಗ ಕೆಲವು 4 ತಿಂಗಳಿಂದ ಸಂಬಳ ಆಗಿಲ್ಲ. ಜೂನಿಂದ ಆಗ್ಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದು ಅದು ಟೆಂಡರ್ ಚೇಂಜ್ ಆದಾಗ ಅಕ್ಟೋಬರ್ ಹೊಸ ಟೆಂಡರ್ ಅಕ್ಟೋಬರ್ದು ಅಡ್ವಾನ್ಸ್ ಹಾಕಿದೆ ನಾನು. ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಸಂಬಳ ಆಗ್ಬೇಕು ನಮ್ಮ ಸ್ಟಾಫ್ಗೆ, ಗ್ರೂಪ್ ಡಿ ನೌಕರರಿಗೆ. ಅದನ್ನ ಸರ್ಕಾರದಿಂದ ಅನುದಾನ ಬಂದ ತಕ್ಷಣ ಅದನ್ನು ಮಾಡಿಸ್ಬಿಟ್ಟು ಅವರಿಗೆ ಪೂರ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅನುದಾನಕ್ಕೆ ಬೇಡಿಕೆ ಪಟ್ಟಿಯನ್ನು ನಾವು ಡೈರೆಕ್ಟ್ರೇಟ್ಗೆ, ನಮ್ಮ ಹೆಲ್ತ್ ಡೈರೆಕ್ಟ್ರೇಟ್ಗೆ ಸಲ್ಲಿಸಿದ್ದೀವಿ. ಮನೆಗಾದರೆ ಮಾಡಿಕೊಡ್ತಾರೆ. ಹಳೆಯದು ಏನು ಸೆಪ್ಟೆಂಬರ್ವರೆಗೂ ಇದೆ, ಸೆಪ್ಟೆಂಬರ್ವರೆಗೂ 12 ವರೆ ಮಾಡಿಕೊಡ್ತಾರೆ. ಅಕ್ಟೋಬರಿಂದ ಇವ್ರು ಹೊಸ ಏಜೆನ್ಸಿಯವ್ರು ಮಾಡ್ತಾರೆ. ಹೊಸ ಏಜೆನ್ಸಿಯವ್ರು 1 ತಿಂಗಳು ಅಡ್ವಾನ್ಸಾಗಿ ಹಾಕಿದ್ದಾನೆ. ಅವನ ಹಳೆಯ ಹಬ್ಬನು 1 ತಿಂಗಳು ಅಡ್ವಾನ್ಸಾಗಿ ಹಾಕಿದ್ದಾನೆ. ಅದನ್ನು ನಾವು ಬಜೆಟ್ ಬಂದ ತಕ್ಷಣ ಬಿಲ್ ಮಾಡಿದ್ರೆ ಅವ್ನು ಮಿಕ್ಕಿದ್ದೆಲ್ಲ ನಾವು ಇದ್ದೇ ತಾನೇ ಬಿಲ್ ಮಾಡಿದ್ರು. ಈಗ ಬಂದಿದೆ 1 ತಿಂಗಳು ಬಂದಿದೆ. ಮತ್ತು ಡಿ ಜೆ ಡಿ ಚೇಂಜ್ ಆದಾಗ ಈಗ ನಮ್ದು ಇಲ್ಲಿ ಹೋಗಿ ಕೌಂಟ್ಸ್ ಏನಾಗಬೇಕು, ಡಿ ಜೆ ಡಿ ಕ್ರಾಸ್ ಚೆಕ್ ಮಾಡ್ತಾರೆ, ಏನು ಮಾಡಿದ್ರೆ ಸರಿ ಇದೆಯಲ್ಲ ಅಂತ ಅವರು ಎಲೆಕ್ಟ್ರಾನಿಕ್ ಕೀ ಉಪಯೋಗಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿ ನಮಗೆ ಕಳಿಸ್ತಾರೆ. ಡಿ ಜೆ ಡಿ ಚೇಂಜ್ ಆದಾಗ ಅವ್ರಿಗೆ ಫ್ರೆಶ್ ಕೀ ಬರೋದು ಸ್ವಲ್ಪ ಕೇಟೋದು, ಫ್ರೆಶ್ ಕೀ ಬರೋದು ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಇನ್ನು 1 ತಿಂಗಳು ಬಜೆಟ್ ಬಂದಿದೆ, ಅದನ್ನು ಮಾಡಿಕೊಡ್ತೀವಿ. ಬಜೆಟ್ ಬಂದಿದೆ, ಪೂರ್ತಿ ಬಜೆಟ್ ಸರ್ಕಾರದಿಂದ ಬಂದ ತಕ್ಷಣ ಆಗ್ಬೋದು. ಇಲ್ಲಿ ಈಗಾಗಲೇ ಡಿ ಗ್ರೂಪ್ ನೌಕರರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಇದು ಅಮೋಘ್ ಟಿ ವಿ ವರದಿ. ಬೆಳಗ್ಗೆ ಅಷ್ಟೇ ಅಮೋಘ್ ಟಿ ವಿ ಸುದ್ದಿ ಬಿತ್ತರಿಸಿತು. ಅದಾದ ನಂತರ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಒಟ್ಟಲ್ಲಿ ಈ ಆಸ್ಪತ್ರೆಗೂ ಅನುಕೂಲ ಆಗುವಂತೆ ಪತ್ರವನ್ನು ಬರೆದಿದ್ದಾರೆ. 70 ಲಕ್ಷ ಅನುದಾನಕ್ಕಾಗಿ ಪತ್ರ ಬರೆದಿದ್ದಾರೆ. ಹಾಗೆ ಇಲ್ಲಿ ಡಿ ಗ್ರೂಪ್ ನೌಕರರಿಗೆ ಅನುಕೂಲ ಆಗಬೇಕು, ಮತ್ತೊಂದು ಕಡೆಗೆ ಈ ಆಸ್ಪತ್ರೆಗೆ ಅನುಕೂಲ ಆಗಬೇಕು. ಇಲ್ಲಿ ಏನೆಲ್ಲ ಪರಿಕರಗಳು ಕಡಿಮೆ ಇದ್ದಾವೆ ಅವೆಲ್ಲವೂ ಕೂಡ ವ್ಯವಸ್ಥೆಯಿಂದ ಇರಬೇಕು, ವ್ಯವಸ್ಥೆನ ಒದಗಿಸಿಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆ ಇದು. ಇಲ್ಲಿ ಡಿ ಗ್ರೂಪ್ ನೌಕರರು ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ ಕೂಡ ಅವರ ಗೋಳು ಕೇಳೋರು ಯಾರು ಇರಲಿಲ್ಲ. ಈ ಮುಖಾಂತರ ಅಮೋಘ್ ಟಿವಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಅಮೋಘ್ ಟಿವಿ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಆಡಳಿತ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಡಿ ಗ್ರೂಪ್ ನೌಕರರಿಗೆ? ಸ್ಮಿತಾ, ಈ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತ ಡಿ ಗ್ರೂಪ್ ನೌಕರರ ಮೂಕವೇದನೆಗೆ ಧ್ವನಿಯಾಗಿ ನಿಂತಿದ್ದು ನಮ್ಮ ಅಮೋಘ್ ಟಿವಿ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇವರು ಕಳೆದ ಒಂದು 5 ರಿಂದ 6 ತಿಂಗಳ ವೇತನ ಇಲ್ಲದೇನೆ ಇವರು ಪರಿತಪಿಸ್ತಾ ಇದ್ದಂತ ಏನು ಮಾಹಿತಿ ನಮ್ಗೆ ಲಭ್ಯವಾದ ಬಳಿಕ ನಾವು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಗಳನ್ನ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದಾಗ ಅವರು ಒಂದು ಅವ್ರು ಏನು ಅವ್ರ ಕೆಲಸದ ಏನಾದ್ರು ನಾವು ಏನಾದ್ರು ಇವ್ರಿಗೆ ಮಾಹಿತಿಯನ್ನ ನೀಡಿದ್ರೆ ನಮ್ಮನ್ನ ಏನಾದ್ರು ಕೆಲಸದಿಂದ ವಜಾಗೊಳಿಸಬಹುದು ಅನ್ನೋ ಒಂದು ಭಯದಿಂದ ಅವ್ರು ನಮ್ಗೆ ಯಾವ್ದೇ ರೀತಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ. ಆದ್ರೆ ಇದೇ ಈ ಸುದ್ದಿಯನ್ನ ನಾವು ಬೇರೆ ಕಡೆಯಿಂದ ಕಲೆ ಹಾಕಿ ಇದನ್ನ ಸುದ್ದಿ ಬಿತ್ತರಿಸಿದ ಕೆಲವು ಗಂಟೆಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಒಂದು ಸಚಿವರದು ಒಂದು ಮೀಟಿಂಗ್ ನಡೀತಾ ಅಧಿಕಾರಿಗಳ ಸಭೆ. ಆ ಅಧಿಕಾರಿಗಳ ಸಭೆಯಲ್ಲಿ ಈಗ ಡಿ ಗ್ರೂಪ್ ನೌಕರರ ವೇತನದ ಸಮಸ್ಯೆ ಏನಿದೆ ಅಲ್ಲಿ ಮುನ್ನೆಲೆ ಬರುತ್ತೆ ಸ್ಮಿತಾ. ಇದಾದ ನಂತರ ಹೋಗಿ ಕೆಲವು 1/2 ಗಂಟೆಯಲ್ಲಿ ನಮ್ಮ ಏನು ಅಮೋಘ ವಾಹಿನಿ ನಮಗೆ ಕರೆ ಮಾಡಿ ನಾವು ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ, ದಯಮಾಡಿ ನೀವು ಕಚೇರಿಗೆ ಬರಬೇಕು ಅದರ ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಒಂದು ಕರೆ ಮಾಡಿ. ಶಿವಕುಮಾರ್, ಈಗ ಎಷ್ಟು ಜನ ಸಿಬ್ಬಂದಿಗಳಿಗೆ ಇಲ್ಲಿ ಸಂಬಳ ಸಿಗ್ಬೇಕು? ಒಟ್ಟು 32 ಮಂದಿ ಹೊರಗುತ್ತಿಗೆ ನೌಕರರಿಗೆ ಇಲ್ಲಿ 34 ನೌಕರರಿಗೆ ಸುಮಾರು ಸಂಬಳಕ್ಕಾಗಿ ಇವ್ರಿಗೆ 28 ಲಕ್ಷ ಹಣ ಬಾಕಿ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ ಸ್ಮಿತಾ. ಒಟ್ಟಾರೆಯಾಗಿ ಇಲ್ಲಿ ನಾವು ಸುದ್ದಿ ಮಾಡಿದ್ದು ಒಂದು ಹೊರಗುತ್ತಿಗೆ ನೌಕರರ ಸಮಸ್ಯೆಯನ್ನ ನಾವು ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಇದ್ರ ಒಟ್ಟಾರೆಯಾಗಿ ಇವ್ರಿಗೆ ಆಸ್ಪತ್ರೆಗೆ ಲಾಭ ಆಗಿರೋದು ಏನಂದ್ರೆ ಒಟ್ಟಾರೆಯಾಗಿ ಆಸ್ಪತ್ರೆ ಖರ್ಚು ವೆಚ್ಚಗಳನ್ನ 70 ಲಕ್ಷ ಅನುದಾನಕ್ಕಾಗಿ ಇವರು ಪತ್ರವನ್ನ ಸೇರಿಸಿ ಅದರಲ್ಲಿ ಅಲ್ಲಿ ನೋಂದಾಯಿಸಿ ಪತ್ರವನ್ನು ಬರೆದಿದ್ದಾರೆ ಸ್ಮಿತಾ. ಎಸ್, ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈಗಾಗಲೇ ಡಿ ಗ್ರೂಪ್ ನೌಕರರಿಗೆ ಸಂಬಳ ಸಿಗಬೇಕು ಅಂತ
ಈಗಾಗಲೇ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಪ್ರತಿಭಟನೆಗೆ ಹಾಗೂ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಆಡಳಿತ ವೈದ್ಯಾಧಿಕಾರಿಗಳು, ಹಾಗೆ ಅವರು ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಇಲ್ಲಿ ಡಿ ಗ್ರೂಪ್ ನೌಕರರಿಗೂ ಕೂಡ ಸರಿಯಾಗಿ ವೇತನವನ್ನ ಬರಬೇಕು, ಇದರ ಜೊತೆಗೆ ಆಸ್ಪತ್ರೆಗೆ ಏನೆಲ್ಲ ಬೇಕಾದ ಪರಿಕರಗಳನ್ನ ಕೂಡ ಇಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಸರ್ಕಾರ ಇದಕ್ಕೆ ಏನೆಲ್ಲ ಅಂದ್ರೆ ಅಲ್ಲಿ ವ್ಯವಸ್ಥೆನ ಕಲ್ಪಿಸಿಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ.